ನನ್ನ ತುಂಬಾ ವರ್ಷದ ಆಕ್ಚುಲಿ ನನ್ಗೂನು ಒಂದು ವೆಜ್ ಹೋಟೆಲ್ ಇರ್ಬೇಕು ಅಂಡ್ ನಂಗೆ ಬಿಡದಿ ತಟ್ಟೆ ಇರ್ಲಿ ತುಂಬಾ ಇಷ್ಟ. ಸೊ ಅದೇ ರೀತಿ ನಮ್ದೊಂದು ಹೋಟೆಲ್ ಇರ್ಲಿ ಅಂತ ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. ಬಟ್ ನಮ್ದೆಲ್ಲ ನಾನ್ ವೆಜ್ ರೆಸ್ಟೋರೆಂಟ್ ಇರೋದ್ರಿಂದ ನನ್ ಚಿಂತೆ ಇರ್ತದೆ. ದೆನ್ ಫೈನಲಿ ವಿ ಡಿಸೈಡೆಡ್ ಇವಾಗ ಬಿಡದಿ ತಟ್ಟೆ ಇರ್ಲಿ, ರೋಡೇ ಇಲ್ಲ, ಎಲ್ಲರಿಗೂ ಕಷ್ಟ ಆಗುತ್ತೆ ಅಂತ. ದೆನ್ ಇಲ್ಲೊಂದು ವೆಜ್ ರೆಸ್ಟೋರೆಂಟ್ ಓಪನ್ ಮಾಡೋಣ ಪ್ಯೂರ್ ವೆಜಿಟೇರಿಯನ್ಸ್ಗೆ. ಅಂಡ್ ನಮ್ಮ ಹೋಟೆಲ್ ಕೂಡ ಅಷ್ಟೇ, ಕುಕಿಂಗು ಸಪ್ರೇಟ್ ಅದ. ಅಂದ್ರೆ ವೆಜ್ಗೆನೆ ಸಪ್ರೇಟ್ ಕಿಚನ್ ಇದೆ, ನಾನ್ ವೆಜ್ಗೆ ಸಪ್ರೇಟ್ ಕಿಚನ್ ಇದೆ. ಸೊ ಐ ಫೀಲ್ ವೆರಿ ಗುಡ್. ಇವಾಗ ಯಾರಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಯುನೋ ಇಟ್ ಇಸ್ ಅ ನೈಸ್ ಸ್ಪಾಟ್, ಬಿಕಾಸ್ ನಾವು ಆತರ ಸಪ್ರೇಷನ್ ಇಟ್ಟಿದೀವಿ. ಅಂಡ್ ಯಾರಾದ್ರೂ ಲೈಕ್ ಇಫ್ ದೇ ವಾಂಟ್ ಹ್ಯಾವ್ ನಾನ್ ವೆಜ್ ಆಲ್ಸೋ ಅದನ್ನು ಅವೈಲೇಬಲ್ ಇದೆ. ಸೊ ನಾವು ಏನಕ್ಕೂ ಇಲ್ಲ ಅಂತಿಲ್ಲ. ಅಂಡ್ ನನಗ್ ತುಂಬಾ ಖುಷಿ ಆಗ್ತದೆ, ಎಸ್ಪೆಷಲಿ ನಮ್ಮ ಸುದೀಪ್ ಸರ್ ಕೇಳಿದ ತಕ್ಷಣ ಒಪ್ಕೊಂಡು ಬಂದು ನಮಗೋಸ್ಕರ ಇಲ್ಲಿ ಓಪನ್ ಮಾಡ್ಕೊಟ್ಟಿದ್ದಕ್ಕೆ. ಸೊ ದಿಸ್ ಇಸ್ ಲೈಕ್ ಡ್ರೀಮ್ ಕಮ್ ಟ್ರೂ. ಬಟ್ ನಂದೇನು ಅಂದ್ರೆ ನಂಗೆ ಸ್ವಲ್ಪ ಹುಷಾರಿಲ್ದೇ ಇರೋ ಕಾರಣ ಸ್ವಲ್ಪ ಲೇಟ್ ಆಗಿ ತಲುಪೋದಾಯ್ತು. ಅಂಡ್ ಅಫ್ಕೋರ್ಸ್ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ನಮ್ಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಸೊ ಇಲ್ಲ ಅಂದಿದ್ರೆ ಐ ವುಡ್ ಹ್ಯಾವ್ ನಾಟ್ ಮಿಸ್ಡ್. ಸುದೀಪ್ ಸರ್ ಇಲ್ಲ ಅಂತಲ್ಲ, ನಂಗೆ ಕೆ ಸಿ ಸಿಗೆ ಹೋಗಿದ್ದಾಗ್ಲೂ ಸಿಸಿಎಲ್ ಹೋಗಿದ್ದಾಗ್ಲೂ ಅವರು ಯೂಸ್ ಟು ಎಲ್ಲರಿಗೂ ತುಂಬಾ ಕೇರ್ ಮಾಡ್ತಾರೆ. ಈಸ್ ಅ ವೆರಿ ಕೇರಿಂಗ್ ಪರ್ಸನ್. ಅಂಡ್ ಎಲ್ಲರಿಗೂ ಊಟ ಮಾಡಿದ್ರ ಎಲ್ಲ ಎಲ್ಲರನ್ನೂ ಇಡೀ ಟೀಮ್ ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು, ಜೊತೆಗೆ ಬಂದ್ರ ನಮ್ಮನ್ನು ಅಷ್ಟೇ ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇದ್ರು. ನಾವು ಡಗೌಟ್ ಅಲ್ಲಿ ಇದ್ದಾಗ್ಲೂ ಅಷ್ಟೇ ತುಂಬಾ ಕೇರ್ಫುಲ್ ಆಗಿ ನೀಟ್ ಆಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ರು. ಸೊ ಅಂದ್ರೆ ಆತರ ಒಂದು ಪ್ರೀತಿ ಸಿಗೋದು ತುಂಬಾ ಕಷ್ಟ. ಅಂಡ್ ಅಷ್ಟು ಹತ್ರದಿಂದ ನೋಡಿ ಐ ಫೀಲ್ ನಾವೆಲ್ಲ ಗ್ರೇಟ್ಫುಲ್ ಆಗಿದೀವಿ ಅವ್ರಿಗೆ. ಸೊ ನಂಗೆ ತುಂಬಾ ಖುಷಿ ಆಗಿದೆ. ಓ ನನಗೆ ಅಫ್ಕೋರ್ಸ್ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಅಷ್ಟು ದೊಡ್ಡ ಸೆಲೆಬ್ರಿಟಿ ನಮಗೋಸ್ಕರ ಅವ್ರು ಬೇರೆ ಊರಲ್ಲಿ ಇದ್ರು ಕಷ್ಟ ಪಟ್ಕೊಂಡು ಒಂದು ಫ್ಲೈಟ್ ಎಲ್ಲ ತಗೊಂಡು ವಾಪಸ್ ಬಂದು ಸುಸ್ತಾಗಿದ್ರು ನೆಕ್ಸ್ಟ್ ಡೇ ನಮಗೋಸ್ಕರ ಬಂದಿದಾರಲ್ಲ ಅಂದ್ರೆ ಸುಮ್ನೆ ಯಾರ ತರ ಎಫರ್ಟ್ ಹಾಕ್ತಾರೆ ಸುಮ್ನೆ ಲೈಕ್ ಔಟ್ ಆಫ್ ನೋವೇರ್. ಸೊ ನಮಗೋಸ್ಕರ ಇಂಡಸ್ಟ್ರಿ ಅವ್ರಿಗೋಸ್ಕರ ಬರ್ತಾರಲ್ಲ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್. ಅಂಡ್ ಈವನ್ ನಮ್ಮ ಅಪ್ಪು ಸರ್ನ ಯಾವಾಗ್ಲೂ ನೆನೆಸ್ಕೊಳ್ಳೇಬೇಕು ನಾವು. ಅಂಡ್ ನಮ್ಮ ಶಿವಣ್ಣ ಸರ್ ನಮ್ಮನ್ನ ಫಸ್ಟ್ ಬ್ರಾಂಚ್ ಓಪನ್ ಮಾಡಿದ್ರು. ಸೊ ಅವ್ರನ್ನ 100% ನೆನೆಸ್ಕೊಳ್ತೀವಿ ನಾವು. ಸೊ ಐ ಫೀಲ್ ಈ ತರ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಮ ಇಂಡಸ್ಟ್ರಿ ಅವರು ಬರೀ ಎಲ್ಲಾ ಫೀಲ್ಡ್ ಅಲ್ಲೂ ಅದೇ ರೀತಿ ಬೆಳ್ಕೊಂಡು ಹೋಗ್ಬೋದು ಅಂತ. ಚಿದನ್ ಬಗ್ಗೆ ನಮ್ಗೆ ಸನ್ಮಾನ ಎಲ್ಲ ಬೇಡ, ನಿಮ್ಮ ಪ್ರೀತಿಗೋಸ್ಕರ ಬಂದಿರೋದು ಅಂತ ಹೇಳಿದ್ರು. ಆಫ್ ಕೋರ್ಸ್ ಅಂದ್ರೆ ಹಿ ಇಸ್ ಲೈಕ್ ದಟ್. ಅವ್ರೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಯಾರ ಹತ್ರನು, ಅವರು ಎಲ್ಲರ ಹತ್ರ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡೋದು. ಅಂಡ್ ನಮ್ಮ ಹತ್ರನು ಅಷ್ಟೇ, ನಾವು ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಸೊ ಆ ತರ ಸಿಂಪ್ಲಿಸಿಟಿ ಎಲ್ಲರಿಗೂ ಅಷ್ಟು ನ್ಯಾಚುರಲ್ ಆಗಿ ಬರೋದಿಲ್ಲ ಐ ಫೀಲ್. ಅಂದ್ರೆ ನಾನು ಅವ್ರನ್ನ ಹತ್ರದಿಂದ ನೋಡಿರೋದ್ರಿಂದ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ನಂಗೆ ವರ್ಡ್ಸ್ ಅಲ್ಲಿ ಹೇಳಕ್ ಆಗ್ತಿಲ್ಲ ಅವ್ರು ಯಾವ ತರ ಅಂತ. ಬಟ್ ನಂಗೆ ತುಂಬಾ ಖುಷಿ ಆಗ್ತದೆ. ಅಂಡ್ ಅವರು ಚಂದನ್ಗು ಅಷ್ಟೇ, ಯಾವಾಗ್ಲೂ ಅವರೇ ಸಪೋರ್ಟಿವ್ ಆಗಿರ್ತಾರೆ, ಹೇಳ್ತಾರೆ. ಸೊ ಅವ್ರು ಆತರ ಹೇಳೋದ್ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಇವಾಗ ಅಷ್ಟು ಅಚೀವ್ ಮಾಡಿರೋರು ನಿಮ್ಗೆ ಏನಾರ ಹೇಳ್ತಾರೆ ಅಂದ್ರೆ ಐ ಗೆಸ್ ಇಟ್ ಇಸ್ ಸ್ಪೆಷಲ್.